ಅಜ್ಜಿ ಜಾಸ್ತಿ ಹಾಕಿದ್ರೆ ಅಜೀರ್ಣ ಆಗ್ಬಿಡತ್ತೆ ಗಿಡಕ್ಕೆ. ಗಿಡಕ್ಕೆ ಅಜೀರ್ಣ ಆಗೋದಿಲ್ಲ, ಮನುಷ್ಯರಿಗೆ ಅಜೀರ್ಣ ಆಗೋದಿಲ್ಲ. ಹೌದಾ? ಸರಿ ಸರಿ, ಸ್ವಲ್ಪ ಜಾಸ್ತಿ ಎಲೆ ಮೇಲೆ ಎಲ್ಲ ಬೀಳ್ಬೇಕು. ಹೌದು, ಬೆಂಗಳೂರಲ್ಲಿ ಸುಮ್ಮನೆ. ಹೌದಾ? ಇವತ್ತು ನಾನು ಅಜ್ಜಿಗೆ ಮಾತಾಡೋದು ಬೇಡ, ಚೈತ್ರಿಂದ ಸೀಟ್ ಬರುತ್ತೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದಾಳೆ ಚೈತ್ರ ಅಂತ ಕೇಳಕ್ ಬಂದಿದ್ರ? ಹೌದು, ಈಗ ಚೈತ್ರ ಹೇಗಿದ್ದಾಳೆ? ಸರಿ ಅಮ್ಮ. ಈಗಿನ ಕಾಲ ಹುಡುಗರಪ್ಪ, ನೀವು ತುಂಬಾ ಸ್ಟ್ರೈನ್ ಮಾಡ್ಕೋತೀರ. ಸ್ವಲ್ಪ ರೆಸ್ಟ್ ತಗೋಬೇಕು, ಎಕ್ಸಸೈಸ್ ಸ್ವಲ್ಪ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆಲ್ಲ ಎಲ್ಲಿ ಸಹ ಟೈಮ್ ಸಿಗುತ್ತೆ? ಅದೆಲ್ಲ ಏನಿದ್ರು ಕೆಲಸ ಆಗೋದಕ್ಕಿಂತ ಮುಂಚೆ. ಹೌದು, ಈ ಸಾಫ್ಟ್ವೇರ್ ಕಂಪನಿನಲ್ಲಿ ಅದೇನೋ ಜಿಮ್, ಹೆಲ್ತ್ ಕ್ಲಬ್, ಸ್ವಿಮ್ಮಿಂಗ್ ಪೂಲು ಅವೆಲ್ಲ ಇದೆ ಅಂತೆ. ಎಲ್ಲ ಇದೆ, ಆದರೆ ಅದು ಮಾಡೋದಕ್ಕೆ ಟೈಮ್ ಸಿಗ್ಬೇಕಲ್ಲ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಯಾಕೆ ನಮ್ಮ ಲಾಫ್ಟರ್ ಕ್ಲಬ್ನ ಜಾಯಿನ್ ಮಾಡಬಾರ್ದು? ಏನು ಲಾಫ್ಟರ್ ಕ್ಲಬ್ಬಾ? ಓ, ನಿಮಗೆ ಲಾಫ್ಟರ್ ಕ್ಲಬ್ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನೋ ಪ್ರಾಬ್ಲಮ್, ಐ ವಿಲ್ ಟೆಲ್ ಯು ಇನ್ ಡೀಟೇಲ್ಸ್ ವಾಟ್ ಈಸ್ ಲಾಫ್ಟರ್ ಕ್ಲಬ್. ಸುಧೀರ್, ದಯವಿಟ್ಟು ಇವ್ರ ಲಾಫ್ಟರ್ ಕ್ಲಬ್ ಮಾತ್ರ ಸೇರ್ಬೇಡಿ. ಅಲ್ಲಿ ಇವ್ರು ಮಾಡೋದು ಒಂದೇ ಘನ ಕಾರ್ಯ, ಯದ್ವಾದ ಅಥವಾ ತಿನ್ನೋದು. ಆದ್ದರಿಂದ ನಿಮ್ಗೆ ಏನೂ ಲಾಭ ಇಲ್ಲ. ಅಜ್ಜಿ ಅಜ್ಜಿ, ಇಲ್ದಿದ್ದೆಲ್ಲ ಹೇಳಿ ಅವರಿಗೆ ದಾರಿ ತಪ್ಪಿಸ್ಬಿಡಿ. ನಾನು ಒಳ್ಳೇದು ಅಭ್ಯಾಸಗಳ ಬಗ್ಗೆ ಅವರಿಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನೀವಿಬ್ರು ಯಾಕೆ ಆರ್ಗ್ಯೂ ಮಾಡ್ತಾ ಇದ್ದೀರಾ? ಅವ್ರಿಗೆ ಆ ಕ್ಲಾಸ್ ಸೇರಕ್ಕೆ ಆಗೋದಿಲ್ಲ, ಅವ್ರ ಮನೆಯಲ್ಲಿಂದ ತುಂಬಾ ದೂರ ಇದೆ. ಹೌದಾ? ಸರ್, ಅದೆಲ್ಲ ಬಿಟ್ಬಿಡಿ. ಚೈತ್ರ, ಈಗ ಹೇಗಿದ್ದೀರಾ? ಜ್ವರ ವಾಸಿ ಆಯ್ತಾ ನಿಮಗೆ? ಹಾ, ಈಗ ಪರವಾಗಿಲ್ಲ. ಆದರೆ ನಾನು ಸಡನ್ನಾಗಿ ರಜೆ ಹಾಕಿದ್ರಿಂದ ತುಂಬ ತೊಂದರೆ ಆಯಿತೋ ಏನೋ. ಇಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ. ನಿಮ್ಮ ಟೀಮೆಲ್ಲ ಎಫಿಷಿಯಂಟ್ ಪೀಪಲ್ ಅಲ್ಲ, ಚೆನ್ನಾಗಿ ಮಾಡ್ತಾರೆ. ಮನೀಶ್ಗೆ ಎಲ್ಲ ಪಾಸ್ವರ್ಡ್ ಕೊಟ್ಟಿದ್ದೆ. ಸದ್ಯ ಅವನೂರಿಗೆ ಹೋಗೋ ಪ್ಲ್ಯಾನ್ ಪೋಸ್ಟ್ಪೋನ್ ಮಾಡಿದ್ದು ಒಳ್ಳೇದಾಯ್ತು. ನಾನು ಗ್ರೈಂಡರ್ ಆಫ್ ಮಾಡಿಬಿಟ್ಟು ಬರ್ತೀನಿ. ನಾನು ಅಜ್ಜಿ, ನಾನು ಇವಾಗ ಬರೋವಾಗ ಗ್ರೈಂಡರ್ ಆಫ್ ಮಾಡಿ ಬಂದೆ. ಮಾವ, ಆ ಸಿ ಡಿ ನನ್ನ ಹತ್ರನೇ ಇತ್ತು, ತುಂಬ ತೊಂದರೆ ಆಯಿತು ಏನು? ನಂದಿನಿ ಇದ್ದಾಳಲ್ಲ, ಅವಳಿಗೆಲ್ಲ ಸಿಕ್ಬಿಡುತ್ತೆ. ಮೈ ಗಾಡ್, ಅವಳು ನಿಜವಾಗ್ಲೂ ಭಯಂಕರ ಸ್ಮಾರ್ಟ್. ಅವಳಿಗೆ ಇದೆಲ್ಲ ಹೇಗೆ ಗೊತ್ತಾಗುತ್ತೋ ಏನು? ಅವಳು ತುಂಬ ಜಾಣೆ, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಅವಳು ಆಕ್ಸೆಸ್, ಆಥರೈಸೇಷನ್ ಏನೂ ಇಲ್ಲದೆ ಮ್ಯಾನೇಜ್ ಮಾಡಿದ್ಲು ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಅವಳೆಲ್ಲಾದರೂ ವಿದೇಶದಲ್ಲಿ ಇದ್ದಿದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋಳು. ಅವಳು ಬಟ್ಲರ್ ಇಂಗ್ಲಿಷ್ ಇಟ್ಕೊಂಡ, ದೇವರೇ ಕಾಪಾಡಬೇಕು. ಚೈತ್ರ, ನಾಳೆ ಆಫೀಸಿಗೆ ಬರೋಕ್ಕಾಗತ್ತಾ? ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಒಂದು ವಾರ ರೆಸ್ಟ್ ತಗೋಬೇಕು, ಆಯಾಸ ಮಾಡ್ಕೋಬಾರ್ದು ಅಂತ. ಹೌದೌದು, ನೀವು ಪೂರ್ತಿ ರೆಸ್ಟ್ ತಗೊಂಡೇ ಬನ್ನಿ. ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿದ ಮೇಲೇ ಕೆಲಸಕ್ಕೆ ಬರ್ಬೋದು ನೀವು. ನಾವು ಮಲೇಷಿಯನ್ ಪ್ರಾಜೆಕ್ಟ್ ತಗೊಬೇಕು ಅಂತ ಇದ್ದೀವಿ. ನಮ್ಮ ಸ್ಟಾಫಲ್ಲಿ ಬೆಸ್ಟ್ ಅಂದರೆ ನೀವೇ. ನನಗೆ ಆ ಡೇಟಾ ಬೇಕಾಗಿತ್ತು. ಏನು ತಗೋತೀರಿ, ಕಾಫಿನ ಟೀನ? ಇಲ್ಲ, ಏನು ಬೇಡ. ಕೋಕ್ ಮತ್ತು ಸಾರು, ನಮ್ಮ ಕಡೆ ಭಾಳ ಒಳ್ಳೇದು, ಸ್ಪೆಷಾಲಿಟಿ ಅದು. ತಂಪು ಹೊಟ್ಟೆಗೆ. ಇಲ್ಲ ಸರ್, ನಾನೊಬ್ಬರು ಕ್ಲೈಂಟ್ ಮೀಟ್ ಮಾಡೋಕ್ಕಿತ್ತು, ನಂಗೆ ಟೈಮ್ ಆಗಿದೆ. ಆಯ್ತು, ಥ್ಯಾಂಕ್ ಯು. ಗೆಟ್ ವೆಲ್ ಸರ್. ಏನು ಸರ್, ಯಾವಾಗ ನೋಡಿದರೆ ಅವಸರದಲ್ಲಿ ಬರ್ತೀರಾ, ಹಂಗೇ ಹೋಗ್ತೀರಾ?